ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓ ಇದು ಥಂಡರ್, ಥಂಡರ್ ವೇಣು ಮೋಟರ್ಸ್. ಆಕ್ಚುಲಿ ನಾನು ವೇಣು ಮೋಟರ್ಸ್ ವಿಡಿಯೋಗಳನ್ನ ಮಾಡಿದೆ ತುಂಬಾ ವಿಡಿಯೋನ, ಸೊ ಬನ್ನಿ ನೋಡೋಣ ಕಸ್ಟಮರ್ ಸಿಕ್ಕಿದಾರೆ ಹೆಂಗಿದ್ರು, ಎಕ್ಸ್ಪೀರಿಯನ್ಸ್ ಹೆಂಗಿದೆ. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾವು ತಾಂಡಿದ್ವಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ಅಭಿಮಾನಿಗಳೇ ನಮ್ಮನೆ ನೋಡಿ. ಇದು ಬಾಡಿ ಅನ್ಬ್ರೇಕಬಲ್ ಬಾಡಿ, ಇದು ಏನೂ ಆಗಲ್ಲ ಬಾಡಿ, ಎಷ್ಟೇ ಹೊಡೆದ್ರೂ ಏನೂ ಆಗಲ್ಲ, 100% ಗ್ಯಾರಂಟಿ ಕೊಡ್ತೀನಿ ಬಾಡಿ. ಸೂಪರ್. 6-7 ಜನ ರಿಟೈರ್ಡ್ ಮ್ಯಾನ್ ಗಾಡಿ ತಗೊಂಡಿದ್ದಾರೆ, ಸೊ ಅವ್ರ ರಿವ್ಯೂ ಮುಖ್ಯ. ಅವರು ಚೆನ್ನಾಗಿದೆ, ಅವರು ತಗೊಂಡು ಹೋದವರು ಒಂದು ಫೋನ್ ಇಲ್ಲ. ಸೊ ಪ್ರಾಬ್ಲಮ್ ಬಂದೇನೆ ಫೋನ್ ಬರೋದು ಕಸ್ಟಮರ್ ಇಂದ, ಅದು ಮೇನ್. ಸೊ ನಾವೇ ಮಾಡ್ತಾ ಇದೀವಿ ಇವಾಗ ಕಸ್ಟಮರ್ಗೆ, ಸರ್ ಗಾಡಿ ಹೆಂಗಿದೆ ಸರ್, ಚೆನ್ನಾಗಿದ್ಯಾ ಏನು ಅಂತ. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗ್ಲಿ. ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದಿ ವೆರಿ ಬೆಸ್ಟ್, ಎಲ್ಲ ನ್ಯೂ ಕಮರ್ಸ್ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಜಯಂತ್ ಸರ್. ಯಾಕಂದ್ರೆ ಕಸ್ಟಮರ್ ಇಂದ ತಿಳ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಸೊ ಸುಮ್ಮನೆ ಜಸ್ಟ್ ವಿಡಿಯೋ ಮಾಡೋದು ಮುಖ್ಯ ಅಲ್ಲ, ಅದು ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟು, ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟು. ಸೊ ಆ ಫೀಡ್ಬ್ಯಾಕ್ ಕೊಟ್ಟಾಗ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ನೋಡೋಣ ಬನ್ನಿ, ಮಾತಾಡ್ತಾರ ಇಲ್ವೋ ಗೊತ್ತಿಲ್ಲ, ಸೊ ಡೌಟಲ್ಲಿದೆ ನೋಡೋಣ ಕೇಳೋಣ. ಸರ್ ನಮಸ್ತೆ. ಸರ್ ಆಕ್ಚುಲಿ ಯೂಟ್ಯೂಬರ್ ನಾನು, ಪಬ್ಲಿಕ್ ಚಾಯ್ಸ್ ಕನ್ನಡ ಅಂತ. ಸರ್ ಇದು ವೇಣು ಮೋಟರ್ಸ್ ಅಲ್ವಾ ಗಾಡಿ, ಅದಕ್ಕೆ ಜಸ್ಟ್ ಮಾತಾಡ್ಸೋಣ ಅಂತ ಬಂದೆ. ಸರ್ ಇದು ಎಲ್ಲಿ ತಗೊಂಡ್ರಿ ಗಾಡಿ? ಪೀಣೆ ಬ್ರಾಂಚ್ ಅಲ್ಲಿ ತಗೊಂಡಿದ್ದೆ. ತಗೊಂಡು 1 ತಿಂಗಳಾಯ್ತು. ಓಕೆ, ಚೆನ್ನಾಗಿದೆ ಸರ್ ಗಾಡಿ. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾವು ತಗೊಂಡಿದ್ದೀವಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ಅಭಿಮಾನಿಗಳೇ ನಮ್ಮನೆ ದೇವರು. ಸ್ನೇಹಿತರೆ ನೋಡಿದ್ರಲ್ಲ, ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋನ ಮಾಡಿದ್ದೆ, ಇದು ವೇಣು ಮೋಟರ್ಸ್ದು. ಸೊ ಮುಂಚೆ ಒಂದಲ್ಲ ತುಂಬಾ ವಿಡಿಯೋಗಳನ್ನ ಮಾಡಿದ್ರಿ. ಸೊ ಹೆಂಗಿದ್ರು ಕಸ್ಟಮರ್ ಸಿಕ್ಕಿದ್ದಾರೆ, ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸು? ಯಾಕಂದ್ರೆ ಇವ್ರು ಹೇಳೋದು ತುಂಬಾ ಓಪಿನಿಯನ್, ನಾನು ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಏನ್ ಬೇಕಾದ್ರು ಹೇಳ್ಬೋದು, ಮತ್ತೆ ಶೋರೂಮ್ ಓನರ್ ಏನ್ ಬೇಕಾದ್ರು ಹೇಳ್ಬೋದು, ಬಟ್ ಇವ್ರು ಕಸ್ಟಮರ್ ಹೇಳೋದು ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ನೋಡೋಣ ಅವ್ರು ಯಾವ ರೀತಿ ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಸರ್ ನಮಸ್ತೆ. ನಿಮ್ದು ಎಷ್ಟು ದಿನ ಆಯ್ತು ಸರ್ ಈ ಗಾಡಿ ತಗೊಂಡು? ಸರ್ 1 ತಿಂಗಳಾಯ್ತು. 1 ತಿಂಗಳಾಯ್ತು. ಓಕೆ, ಎಲ್ಲಿ ತಗೊಂಡ್ರಿ ನೀವು? ಪೀಣ್ಯ ಬ್ರಾಂಚ್ ಅಲ್ಲಿ ತಗೊಂಡಿದ್ದು. ಪೀಣ್ಯ ಅದೇ ಅಂದ್ರಳ್ಳಿನಲ್ಲಿ ಇದೆಯಲ್ಲ ಅದಲ್ಲ. ಓಕೆ ಓಕೆ, ವಿಜಯ್ ವಿಜಯ್ ಅಂತ ಇದಾರೆ. ಸರ್ಚ್ ಮಾಡ್ತಾ ಇದ್ವಿ ನೈರ್ ರೇಂಜ್ ಯಾವ್ದು ಬ್ರಾಂಚ್ ಬರ್ತದೆ ತಗೊಳ್ಳೋಣ, ನಮ್ಮ ಸರ್ವಿಸ್ಗೆಲ್ಲ ನಮ್ಗೆ ಅನುಕೂಲ ಆಗುತ್ತೆ. ನಾವು ಫಸ್ಟ್ 6 ತಿಂಗಳ ಮುಂಚೆ ತಗೋಬೇಕು ಅನ್ಕೊಂಡಿದ್ವಿ, ಬ್ರ್ಯಾಂಡ್ ಚೆನ್ನಾಗಿದೆ ಅಂದ್ಬಿಟ್ಟು. ಅಂದ್ರೆ ನಮ್ಗೆ ನಿಯರ್ ಸರ್ವಿಸ್ ಸೆಂಟರ್ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿ ಇಲ್ಲಿ ಪೀಣ್ಯದಲ್ಲಿ ತಗೊಂಡಿದೀವಿ. ಓಕೆ, ಗಾಡಿ ಚೆನ್ನಾಗಿದೆ, ಸ್ಪೀಡ್ ಎಲ್ಲ ಚೆನ್ನಾಗಿದೆ, ಅಪ್ಪ ಚೆನ್ನಾಗಿ ಹೋಗುತ್ತೆ. ಸೊ ಹೆಂಗ್ ಗೊತ್ತಾಯ್ತು ನಿಮ್ಗೆ ಶೋರೂಮ್ ಅಲ್ಲಿ ಗಾಡಿ ತೊಳಕೆ? ಸರ್ ಸರ್ಚ್ ಮಾಡ್ತಾ ಇದೀವಿ ನಿಮ್ ಯೂಟ್ಯೂಬ್ ಚಾನಲ್, ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ ನೋಡೋದು. ಪಬ್ಲಿಕ್ ಕನ್ನಡದಲ್ಲಿ ಒಂದು 6 ತಿಂಗಳ ಮುಂಚೆ ನಾವು ಸರ್ಚ್ ಮಾಡಿದಾಗ ನೀವು ಒಂದು 3-4 ಕಡೆ ವಿಡಿಯೋ ಹಾಕಿದ್ದೆ. ಹೌದೌದು, ಅದನ್ನ ನೋಡ್ಬಿಟ್ಟು ನಮ್ಗೆ ಇಷ್ಟ ಆಗಿ ನಾವು ಅಲ್ಲಿಂದಾನೆ ಬುಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನೈರ್ ಎಷ್ಟು ನಮ್ಗೆ ಶೋರೂಮ್ ಓಪನ್ ಆಗಿತ್ತು, ಅದಕ್ಕೋಸ್ಕರ ಸರ್ವಿಸ್ ಸೆಂಟರ್ ಎಲ್ಲ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾವು ಇಷ್ಟು ದಿವಸ ವೆಯ್ಟ್ ಮಾಡಿ ನಾವು ಗಾಡಿ ತಂದಿದ್ವಿ. ಸರ್ ಆಕ್ಚುಲಿ ಇದು ಥಂಡರ್ ಅಂತ ಬೈಕ್, ಆಕ್ಚುಲಿ ನಾನು ಇದ್ರ ಬಗ್ಗೆ ವಿಡಿಯೋಗಳು ಮಾಡಿದೀನಿ ತುಂಬಾ ನೋಡಿದೀನಿ ಸರ್. ಎಷ್ಟು ಮೈಲೇಜ್ ಬರುತ್ತೆ ಸರ್ ಈ ಗಾಡಿಗೆ? ಸರ್ ಅದು ಒಂದ್ಸರಿ ಚಾರ್ಜ್ ಮಾಡ್ರೆ ಒಂದು 80-90 ಕಿಲೋಮೀಟರ್ ಬರುತ್ತೆ ಸರ್. 80? ಓ, ಈಗ ಅಪ್ಡೇಟೆಡ್ ಮಾಡ್ರು ತಗೊಂಡಿದ್ದೀರಾ? ಸೊ ಮುಂಚೆ 60 ಕಿಲೋಮೀಟರ್ ಇತ್ತು, ಸೊ ಇವಾಗ ಅಪ್ಡೇಟೆಡ್ 90-100 ಕಿಲೋಮೀಟರ್ ಬರ್ತಾ ಇದೆ. ಕಮ್ಮಿ ಮೈಲೇಜ್ ಇತ್ತು, ಸ್ವಲ್ಪ ಅಮೌಂಟ್ ಕಮ್ಮಿ ಸರ್ ಈ ಕಡೆ. ಇವಾಗ ರೇಂಜ್ ಜಾಸ್ತಿ ಮಾಡಿದ್ದಾರೆ, ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದಾರೆ, ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಸರ್ ಅದರಲ್ಲಿ. ಓಕೆ, ಸೊ ಇವಾಗ ನೀವು ಪ್ರಾಕ್ಟಿಕಲಿ ಬರುತ್ತಾ 80-90 ಅಂದ್ರೆ ನೀವು ಓಡ್ತಿದ್ರ ಲಾಂಗ್? ಸರ್ ಅದು ಲಾಂಗ್ ಅಂದ್ರೆ ಸರ್ ನಾವು ಜಾಸ್ತಿ ಓಡಾಡಲ್ಲ, ಜಾಸ್ತಿ ಆಫೀಸ್ಗೆ ಮನೆ ಓಡಾಡ್ತೀವಿ. ಬರುತ್ತೆ ಸರ್ ಅಂದ್ರೆ ಸ್ವಲ್ಪ ಡಬಲ್ ಸಾಕಿದ್ರೆ ಸ್ವಲ್ಪ ರೇಂಜ್ ಕಮ್ಮಿ ಆಗುತ್ತೆ. ಹೌದು ಅಲ್ಲ, ಆಕ್ಚುಲಿ ಡಬಲ್ ಅಲ್ಲಿ ಬರಲ್ಲ, ಸಿಂಗಲ್ ಅಲ್ಲೇ ಅವ್ರ ರೇಂಜ್ ಬರೋದು. ಪರವಾಗಿಲ್ಲ ಸರ್, ಬರುತ್ತೆ ಆರಾಮಾಗಿ ಓಡಿಸ್ಬೋದು. ಲಾಂಗ್ ಏನಾದ್ರು ಹೋಗಿದ್ರೆ ಎಲ್ಲಾದ್ರೂ ಲಾಂಗ್ ಓಕೆ ಸರ್, ನಾವು ಸಿಟಿಲೇ ಓಡಾಡ ಜಾಸ್ತಿ. ನಾವು ಲೋಕಲ್ ಜಾಸ್ತಿ ಓಡಾಡ್ತೀರಾ? ಸೊ ಎಷ್ಟು ದಿನಕ್ಕೊಂದ್ಸಲ ಚಾರ್ಜ್ ಮಾಡ್ತೀರಾ ಲೋಕಲ್? ಅಂದ್ರೆ ನಾವು 3 ದಿವಸ ಒಂದ್ಸಲ ಚಾರ್ಜ್ ಮಾಡ್ತೀವಿ. 3 ಡೇಸ್ ಒಂದ್ಸಲ ಚಾರ್ಜ್ ಮಾಡೋ ಅಷ್ಟೇನಾ? ಅಷ್ಟೇ. ಅಂದ್ರೆ ನೀವು ತುಂಬಾ ಲಾಂಗ್ ಓಡಾಡಲ್ಲ, ಮೀನ್ಸ್ ಓಡಾಡ್ತಾನೆ ಇರ್ತೀರ? ಆಫೀಸ್ಗೆ ಮನೆಗೆ ಮಾತ್ರ ಓಡಾಡ್ತೀವಿ ಸರ್ ನಾವು. ಓಕೆ ಓಕೆ, ಹಾಗಾಗಿ ನಮಗೆ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಲೇಡೀಸ್ ಓಡಿಸ್ತಾರ ನೀವು ಜಾಸ್ತಿ ಓಡಿಸ್ತೀರಾ? ಸರ್ ನಾವೇ ಜಾಸ್ತಿ ಓಡಿಸ್ತೀವಿ. ನಾವು ಲೇಡೀಸ್ಗೆ ಅವರು ಕಲ್ತ್ಕೊಂಡಿದ್ದಾರೆ, ಅವರು ಕಲ್ತ್ಕೊಂಡಾದ್ಮೇಲೆ ಅವ್ರಿಗೆ ಇನ್ನೊಂದು ಗಾಡಿ ತಗೋಬೇಕು ಅನ್ಕೊಂಡಿದ್ವಿ. ಓಕೆ, ಸೊ ನಿಮ್ಮ ದುಡ್ಡಿಗೆ ವರ್ತ್ ಇದು? ಸರ್ ಪರವಾಗಿಲ್ಲ ಸರ್, ಬೇರೆ ಗಾಡಿ ಎಲ್ಲ ಸರ್ 80,000 90,000 1 ಲಕ್ಷ ಆ ಥರ ಇರ್ತದೆ. ಇದರಲ್ಲ ನಮಗೆ ಕಾಸ್ಟ್ ಕಮ್ಮಿ ಇರ್ತದೆ, ಆರಾಮಾಗಿ ನಾವು ಮಾಡ್ಬೋದು ಸರ್. ಎಷ್ಟು ಕೊಟ್ಟು ತಗೊಂಡ್ರಿ ಗಾಡಿ? ಸರ್ ನಾವು ತಗೊಂಡಾಗ ಕಮ್ಮಿ ಸರ್, 65,000 ಏನಿದೆ ಸರ್ ಅದು. ನಮ್ಮ ತಂದೆಯವರು ಯೂಟ್ಯೂಬ್ ಚಾನಲ್ನಲ್ಲಿ ವೇಣು ಮೋಟಾರ್ಸ್ ಅವರ ಗಾಡಿನ ತುಂಬ ದಿನದಿಂದ ನೋಡ್ತಾ ಇದ್ರು. ಅವರು ಬ್ರ್ಯಾಂಚಸ್ ಬೇರೆ ಕಡೆ ಎಲ್ಲ ಇದ್ವು, ಅಲ್ಲೆಲ್ಲ ಗಾಡಿ ಇದು ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ರು, ನೋಡ್ತಾ ಇದ್ರು.
ಹಿಂಗೆ ಬೆಂಗಳೂರಲ್ಲಿ ಯಾವಾಗ ಓಪನ್ ಆಗುತ್ತೆ ಅಂತ ನೋಡ್ತಾ ಇದ್ರು. ಪುಣ್ಯ ಸಿರಡ್ರ ಪಳ್ಳದಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಆಗಿತ್ತು. ಹಾಗಾಗಿ ಅವತ್ತಿನ ವಿಸಿಟ್ ಮಾಡಿ ಅವತ್ತಿನ ಅಡ್ವಾನ್ಸ್ ಮಾಡಿ ಗಾಡಿನ ಬುಕ್ಕಿಂಗ್ ಮಾಡಿಕೊಂಡು ಒಳ್ಳೆ ದಿನ ನೋಡಿ ತೊಗೊಂಡ್ಬಿಟ್ಟೆ. ರೇಣು ಮೋಟರ್ಸ್ ಗಾಡಿಯಲ್ಲಿ ಇವಾಗ ಡಿಸ್ಪ್ಲೇ ಇಂಡಿಕೇಶನ್ಸ್ ಎಲ್ಲ ಇದಾಗಿದೆ. ನಿಮಗೆ ಮೋಟ್ರ್ ಪ್ರಾಬ್ಲಮ್ ಆಗಲಿ ಅಥವಾ ಬ್ಯಾಟ್ರಿ ಪ್ರಾಬ್ಲಮ್ಮು, ಕ್ರೂಸರ್ ಕಂಟ್ರೋಲು, ಏನೇ ಒಂದು ತೊಂದರೆ ಆದರೂ ಡಿಸ್ಪ್ಲೇ ನಿಮ್ಗೆ ಇಂಡಿಕೇಶನ್ ಆಗುತ್ತೆ. ಆಮೇಲೆ ಇದರಲ್ಲಿ ಡಿಫ್ರೆಂಟ್ ಫ್ಯೂಚರ್ಸ್ ಇದೆ, ಲೈಕ್ ಬ್ಲೂಟೂತ್ ಕನೆಕ್ಷನ್ ಇದೆ, ಮೊಬೈಲ್ ಚಾರ್ಜಿಂಗ್ ಇದೆ, ಆಮೇಲೆ ಸ್ಪೀಡ್ ಕಂಟ್ರೋಲ್ಸ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಗಾಡಿ ಬಂದು ಬಾಡಿ ಇದು ಬಂದಿದೆಯಲ್ಲ, ಇದು ಅನ್ ಬ್ರೇಕ್ ಆಗ್ತಿದೆ, ಮತ್ತು ಇದು ಫ್ರಂಟ್ ಇದು ಬಂದು ಬ್ರೇಕ್ ಬಂದು ಡಿಸ್ಕ್ ಬ್ರೇಕ್ ಆಗಿದೆ. ಇದು ತುಂಬ ಚೆನ್ನಾಗಿದೆ ಗಾಡಿ ಇದು ಮಾಡೋಕ್ಕೆ. ಈ ಎಲೆಕ್ಟ್ರಿಕ್ ಸ್ಕೂಟರನ್ನು ವೇಣು ಮೋಟಾರ್ಸ್ ಅವರ ಶೋರೂಮ್ ಆದ ವಿಜಯ್ ಇ ವಿ ಅವರ ಶೋರೂಮ್ ಪ್ರೀಮಿಯರ್ ಸೆಕೆಂಡ್ ಸ್ಟೇಜಲ್ಲಿದೆ. ಅವ್ರ ಹತ್ರ ನಾನು ಈ ಟೆಂಡರ್ ಈ ಎಲೆಕ್ಟ್ರಿಕ್ ಇ ವಿನ ಬುಕ್ ಮಾಡಿದೆ ಸ್ಕೂಟರ್ನ. ಇದು ಹಾಸನ್ಗೆ ಅವರು ನಮಗೆ ಡೆಲಿವರಿ ಕೊಟ್ಟಿದ್ದಾರೆ. ಹಾಸನದಲ್ಲಿ ವೇಣು ಮೋಟಾರ್ಸ್ ಅವರ ಸ್ಕೂಟರ್ ಡೆಲಿವರಿ ಕೊಟ್ಟಿದ್ದಾರೆ. ಇವಾಗ ತಗೊಳ್ತಾ ಇದ್ದೀನಿ ಡೆಲಿವರಿ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ಅದೇ ಶೋರೂಮ್ ಹತ್ರ ಬಂದಿನಿ, ಮಾತಾಡ್ಸೋಣ, ಮತ್ತೆ ಬೇರೆ ಯಾವ್ದಾದ್ರು ಗಾಡಿ ಬಂದಿದೆಯಾ, ಅಪ್ಡೇಟ್ ಹೇಗಿದೆ, ಸೊ ಎಲ್ಲ ಒಂದು ತಿಳ್ಕೊಳ್ಳೋಣ ಬನ್ನಿ. ಆಕ್ಚುಲಿ ನಾನು ಇವಾಗ ಹೋಗ್ತಾ ಇದ್ದೆ ನಿಮ್ಮ ಕಸ್ಟಮರ್ ಸಿಕ್ಕಿರು ಅಂದ್ರೆ ನಿಮ್ ಶೋರೂಮ್ ಅಲ್ಲಿ ತಗೊಂಡಿದ್ರು ಅಂತ ಅವರು, ವೇಣು ಮೋಟರ್ಸ್ ಸ್ಟ್ಯಾಂಡರ್ಡ್ ಬೈಕ್, ಮೋಸ್ಟ್ಲಿ ಅವರ ಹೆಸರು ನಾಗರಾಜ್ ಅಂತ. ಸೊ ಹೆಂಗ ಅನ್ಸ್ತದೆ ಸರ್ ಈಗ ನಿಮ್ ಗಾಡಿ ಸೇಲ್ ಮಾಡಿ ಹೇಳ್ತೀರಾ? ಸರ್ ಇವಾಗ ನಮ್ಮ 27 ಗಾಡಿ ಸೇಲ್ ಮಾಡಿದೀವಿ, ಎಲ್ಲಾ ಖುಷಿಯಾಗಿ ಗಾಡಿ ತಗೊಂಡಿದ್ದಾರೆ. ಇದುವರೆಗೂ ನಾನು ಗಾಡಿ ಕೊಟ್ಮೇಲೆ ಅವ್ರ ಜೊತೆ ಕಾಂಟ್ಯಾಕ್ಟೇ ಮಾಡಿಲ್ಲ, ಆತರ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಇಲ್ಲ. ನಾವು ಅವಾಗವಾಗ ನಾವೇ ಕಸ್ಟಮರ್ನ ವಿಚಾರಿಸ್ತೀವಿ, ಸರ್ ಗಾಡಿ ಹೆಂಗಿದೆ ಹೆಂಗಿದೆ, ಸರ್ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಪಕ್ಕ ಚೆನ್ನಾಗಿದೆ ಅಂತ ಕಸ್ಟಮರ್ಸ್ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಇವಾಗ ನೀವು ರಿವ್ಯೂ ನೀವು ಹಾಕಿದಾಗ ಇವಾಗ ಜನರು ಎಲ್ಲ ನೋಡ್ಬೋದು, ಎಲ್ಲ ಅವ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಾವೇನೋ ಸೇಲ್ ಮಾಡ್ತೀವಿ, ಬಟ್ ರಿವ್ಯೂ ಮುಖ್ಯ. ಗಾಡಿ ಮೇಲೆ ಏನ್ ರಿವ್ಯೂ ಬರುತ್ತೋ ಕಸ್ಟಮರ್ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್, ನಾವು ಏನ ಹೇಳ್ಬೋದು ಅದು ಒಂದು. ಕಸ್ಟಮರ್ ಅವ್ರು ಇನ್ನೊಂದು ಇಬ್ರು ರೆಫರ್ ಮಾಡ್ತಾರೆ. ಸರ್ ಇವಾಗ ನಿಮಗೆ ಥಂಡರ್ ಮತ್ತೆ ವೆನ್ಯೂ ಎರಡು ಮಾಡೆಲ್ ಎರಡು ಮಾಡೆಲ್. ಈಗ ಥಂಡರ್ ಅಲ್ಲಿ 90 ಕಿಲೋಮೀಟರ್ ಏನೋ ತಗೊಂಡಿನಿ ಅಂತ ಹೇಳಿದ್ರು, ರೇಂಜ್ 90 ಕಿಲೋಮೀಟರ್ ಬರುತ್ತಂತೆ. ಸೊ ಅದು ಬಿಟ್ರೆ ಇನ್ಯಾವ್ದಾದ್ರು ಕಡಿಮೆ ಇದೆ ನನಗೆ, ಸಪೋಸ್ ತುಂಬಾ ಜಾಸ್ತಿ ದೂರ ಓಡಾಡಲ್ಲ ಅಂತವ್ರಿಗೆ ಒಂದು ಇದೆ ಅಂತ ಹೇಳಿದ್ರು, ಅದು ನಿಮ್ಮಲ್ಲಿ ಸ್ಟಾಕ್ ಇದೆ? ಒಬ್ರು ಕಸ್ಟಮರ್ಗಳು ಸ್ವಲ್ಪ ಹಿಂಗೆ ಬರ್ತಾ ಇದ್ರು, ಸರ್ ನಮ್ಗೆ ಇಷ್ಟು ರೇಂಜ್ ಬೇಡ ಕಮ್ಮಿ ಮಾಡಿ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ಇವಾಗ 50,000 ಒಂದು ಥಂಡರ್ ಮಾಡ್ಲೆ ಬಿಟ್ಟಿದೀವಿ. ಇವಾಗ 90-100 ಏನ್ ಮೈಲೇಜ್ ಬರುತ್ತೋ, ಅಯ್ಯೋ ಸಾರಿ, ಫ್ಯೂಚರ್ಸು ಅದೇ ಫ್ಯೂಚರ್ಸ್ ಕಾಣುತ್ತೆ. ರೇಂಜ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಅದು ಬಂದು 50-60 ಬರುತ್ತೆ ರೇಂಜ್. 50-60 ಕಿಲೋಮೀಟರ್ ಬರುತ್ತೆ. ಎಷ್ಟಾಗ್ಬೋದು ಕಾಸ್ಟ್ ಅದು? ಅದು 50,000 ಸರ್. 50,000 ಮಕ್ಕಳನ್ನ ಕರ್ಕೊಂಡ್ ಬರೋದು ಅಥವಾ ಮನೇಲಿ ಏನೇ ಅವ್ರು ಏನೇ ಯೂಸ್ ಮಾಡಿದ್ರು, ಕೆಲವು ಕಸ್ಟಮರ್ಸ್ ಕೇಳಿದ್ರು ಸರ್ ನಾವು ಅಷ್ಟು ಓಡಾಡಲ್ಲ ಸರ್, ಅದಕ್ಕೋಸ್ಕರನೇ ಅದೇ ಥಂಡರ್ ಮಾಡೆಲ್ ಅಲ್ಲೇ ಅವ್ರಿಗೋಸ್ಕರ ಜನರಿಗೋಸ್ಕರನೇ ಬಿಟ್ಟಿರೋದು. 50,000 ಗಾಡಿ ಆಷಾಢ ಟೈಮ್ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಇದಾಗಿದೆ. ನಮ್ಗೆ ಇನ್ನ 8 ವೆಹಿಕಲ್ ಬುಕಿಂಗ್ ಇದೆ ಇವಾಗ ಆನ್ ಸ್ಪಾಟ್. ಸ್ಟೋರ್ ಅಲ್ಲಿ ಏನ್ ಗಾಡಿ ಇದೆಯೋ ಅದಷ್ಟು ಬುಕಿಂಗ್ ಗಾಡಿನೇ. ಓಕೆ, ಈಗ ಇರೋದಿಲ್ಲ. ಹಾ, ಆಷಾಢ ಅಂತ ಸ್ವಲ್ಪ ಜನ 4 ತಾರೀಕು ಅಂಬಾಸೆ ಆಗ್ಲಿ ಅಂತ ಕಾಯ್ತಾ ಇದಾರೆ. ಸೊ ನಾವು ಇಷ್ಟೊದಾಗ್ಲೇ ಸ್ಟಾಕ್ ನಮ್ಗೂ ಬರ್ಬೇಕಿತ್ತು. ಸೊ ಶೋರೂಮ್ ಅಲ್ಲಿ ಎಲ್ಲ ಸ್ಟಾಕ್ ಇರೋದ್ರಿಂದ 4 ತಾರೀಕು ಆಗ್ಲಿ ಅಂತ ನಾವು ಕಾಯ್ತಾ ಇದೀವಿ. ಸೊ ಬುಕ್ ಮಾಡಿರೋರು ಇನ್ನ ಕಾಯ್ತಾ ಇದಾರೆ. 4 ತಾರೀಕು ಆದ್ಮೇಲೆ ನಾವು ಫಸ್ಟ್ ಗಾಡಿ ತಗೋಬೇಕು ಅಂತ ಅವರು ತುಂಬಾ ಖುಷಿಯಿಂದ ಕಾಯ್ತಾ ಇದಾರೆ. ಸೊ ನಾನು 27 ಗಾಡಿ ಸೇಲ್ ಮಾಡಿರೋದು, ನನ್ಗೇನು ಪ್ರಾಬ್ಲಮ್ಸ್ ಇದುವರೆಗೂ ಬಂದಿಲ್ಲ. ಯಾಕಂದ್ರೆ ರಿಯಲ್ ಫ್ಯಾಕ್ಟ್ ಹೇಳ್ಬೇಕು. ಮುಂದಕ್ಕೆ ನೀವು ಎಷ್ಟೋ ಜನನ್ನೆಲ್ಲ ಮಾತಾಡ್ತಿದ್ದೀರಾ, ಸೊ ಆ ರಿವ್ಯೂ ನಿಮ್ಗೆ ಜನರಿಗೂ ಗೊತ್ತಾಗುತ್ತೆ. ಸರ್ ಇವಾಗ ಏನಾದ್ರೂ ರಿಪೇರಿ ಬಂದ್ರೆ ನೀವೇ ಮಾಡಿಸ್ತೀರಾ? ಹಾ ಸರ್, ನಮ್ಮಲ್ಲೇ ಸರ್ವಿಸ್ ಸ್ಟೇಷನ್ ಇದೆ, ಆಟೋಮೊಬೈಲ್ಸ್ ಸ್ಪೇರ್ ಪಾರ್ಟ್ಸ್ ಎಲ್ಲ ನಮ್ಮಲ್ಲೇ ಸಿಗುತ್ತೆ. ಸರ್ವಿಸ್ ಜನ ಏನಂದ್ರೆ, ಇವಾಗ ನಮ್ದು ಶೋರೂಮ್ ಎಲ್ ಬೇಕೋ ಇರ್ಬೋದು, ಕಂಪ್ನಿ ಎಲ್ ಬೇಕೋ ಇರ್ಬೋದು, ಫಸ್ಟ್ ಜನಕ್ಕೆ ಏನ್ ಪ್ರಿಫರೆನ್ಸ್ ಅಂದ್ರೆ ಅವ್ರ ಗಾಡಿ ಒಂದೇ ಪ್ರಿಫರೆನ್ಸ್ ಮಾಡಲ್ಲ. ಸೊ ಮೇನ್ ಆಗಿ ಸರ್ವಿಸ್, ಇವಾಗ ಎಲ್ಲೆಲ್ಲಿಂದನು ತಗೊಂಡು ಸರ್ವಿಸ್ ನಿಮ್ಗೆ ಇವಾಗ ಸಣ್ಣ ಪುಟ್ಟ ಬಂದ್ರು ಯಾರು ಕೆಲವ್ರು ಮಾಡಲ್ಲ. ಸೊ ನಿಮ್ ಹತ್ರ ಇರೋದ್ರೆ ನೀವೇ ಒಂದು 10-1 ಅವರ್ ಆಗ್ಲಿ ಎಲ್ಲಿದ್ದೀರೋ ಬಂದು ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಸರ್ವಿಸ್ ಮುಖ್ಯ, ನಮ್ಮಲ್ಲಿ ಸರ್ವಿಸ್ ಇದೆ, ಮತ್ತೆ ಏನನ್ನ ಗಾಡಿದು ಸ್ಪೇರ್ ಪಾರ್ಟ್ಸ್ ಹೋದ್ರೆ ಅದು ಎಲ್ಲ ಸಿಗುತ್ತೆ, ಎಲ್ಲ ನಮ್ ವಿಜಯ್ ಇ ವಿ ಇಂದಾನೇ ಮಾಡಿ ಕೊಡೋದು. ಓಕೆ ಸರ್, ಸರ್ ನಿಮ್ಗೆ ಕಸ್ಟಮರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವಾಗ? ಕಸ್ಟಮರ್ಗೆ ಇನ್ನೇನು ಇಲ್ಲ ಸರ್, ಎಲ್ಲ ನೀವು ಜನ ರಿವ್ಯೂ ನೋಡ್ತಾ ಇದ್ದೀರಾ. ಇವಾಗ ನಿಮ್ಗೋಸ್ಕರ ನೀವು ಕೇಳಿದ್ದಂತೆ 50,000 ಒಂದ್ ಗಾಡಿ ಬಿಟ್ಟಿದೀವಿ ನೀವೇ. ಸೊ ನಮ್ಗೆ ಐಡಿಯಾ ಕೊಟ್ರಿ,
ಸರ್ ನಾವು ಅಷ್ಟು ಓಡಾಡಲ್ಲ, ನಮ್ಗೆ ಕಮ್ಮಿ ಬಜೆಟ್ ಬೇಕು ಅಂತ. ಇವಾಗ 50,000 ಥಂಡರ್ ಮಾಡಲಲ್ಲೇ 50,000 ಒಂದು ಗಾಡಿ ಬಿಟ್ಟಿದ್ದೀವಿ. ರಿಟೈರ್ಡ್ ಆಗಿರೋರು ನಮ್ಮ ಹತ್ರ ಒಂದು 6-7 ಜನ ರಿಟೈರ್ಮೆಂಟ್ ಗಾಡಿ ತಗೊಂಡಿದ್ದಾರೆ. ಸೊ ಅವ್ರ ರಿವ್ಯೂ ಮುಖ್ಯ, ಅವರು ಚೆನ್ನಾಗಿದೆ. ಅವರು ತಗೊಂಡು ಹೋದವರು ಒಂದು ಫೋನ್ ಇಲ್ಲ. ಸೊ ಪ್ರಾಬ್ಲಮ್ ಬಂದೇನೆ ಫೋನ್ ಬರೋದು ಕಸ್ಟಮರ್ ಇಂದ, ಅದು ಮೇನ್. ಓಕೆ, ಸೊ ನಾವೇ ಮಾಡ್ತಾ ಇದೀವಿ ಇವಾಗ ಕಸ್ಟಮರ್ಗೆ, ಸರ್ ಗಾಡಿ ಹೆಂಗಿದೆ ಸರ್, ಚೆನ್ನಾಗಿದ್ಯಾ ಏನು ಅಂತ. ಸೊ ಏನು ಇಲ್ಲ ಸರ್, ತೊಂದರೆ ಏನಿಲ್ಲ, ತೊಂದರೆ ಇದ್ರೆ ನಾವೇ ಫೋನ್ ಮಾಡ್ತೀವಿ ಅಂತ ಅವರೇ ಹೇಳ್ತಾರೆ. ಸೊ ಗಾಡಿ ತಗೊಂಡವ್ರು ನಮಗೆ ಫೋನೇ ಮಾಡ್ತಾ ಇಲ್ಲ, ನಾವೇ ಮಾಡ್ತಾ ಇದೀವಿ. ಕಸ್ಟಮರ್ ರಿವ್ಯೂ ತುಂಬಾ ಚೆನ್ನಾಗಿದೆ ನಮ್ಗೆ, ಯಾಕಂದ್ರೆ ಕಂಪ್ನಿ ಕಡೆಯಿಂದ ನಮ್ಗೆ ಅಷ್ಟು ಬೆನಿಫಿಟ್ಸ್ ಇದೆ. ಬಟ್ ಏನೇ ಪ್ರಾಬ್ಲಮ್ ಆದ್ರೂ ಆನ್ ಸೆಕೆಂಡ್ ನಮ್ಗೆ ರಿಪ್ಲೈ ಮಾಡ್ತಾರೆ. ಕಂಪ್ನಿ ಸರ್ವಿಸ್ ಅಲ್ಲಂತೂ ಇನ್ನ ಚೆನ್ನಾಗಿ ರಿಪ್ಲೈ ಕೊಡ್ತಾರೆ. ಇವಾಗ ನಮ್ಗೆ ನಾನು ಕಂಪ್ನಿಗೆ 3 ಹೋಗಿ ಎಲ್ಲ ಕಲಿತ್ಕೊಂಡು ಟ್ರೈನಿಂಗ್. ಸೊ ನನ್ಗೆ ಆದ್ರೂ ಏನಾನ ಕನ್ಫ್ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ಇಮಿಡಿಯೇಟ್ ನನ್ಗೂ ಅವರೇ ಸಜೆಷನ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ನನ್ಗೆ ಅವರೇ ಸಾಲ್ವ್ ಮಾಡ್ತಾರೆ. ಓಕೆ, ಅಂದ್ರೆ ಈಗ ನಿಮಗೆ ತುಂಬಾ ಏನೇ ಸಮಸ್ಯೆ ಬಂದ್ರು ಇಲ್ಲೇ ಸಾಲ್ವ್ ಮಾಡ್ತೀವಿ, ಇಲ್ಲೇ ಇಲ್ಲೇ ಮಾಡ್ಕೊಡ್ತೀವಿ. ಏನು ಅದ್ರ ಬಗ್ಗೆ ನೀವು ಎಲ್ಲೂ ಬೇರೆ ಕಡೆ ವಿಚಾರಿಸೋಂಗೆ ಇಲ್ಲ, ಏನೇ ಸರ್ವಿಸ್ ಆದ್ರು ಬಂದ್ರು ನಾವೇ ಆರಾಮಾಗಿ ಮಾಡ್ಕೊಡ್ತೀವಿ. ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಅಡ್ರೆಸ್ ಪೀಣ್ಯ 2nd stage ತಿಗಳ್ರುಪಾಳ್ಯ ಮೈನ್ ರೋಡ್ ನವೀಲ್ ನಗರ ಆರ್ಚ್ ಎದುರುಗಡೆನೆ ನಮ್ ಶೋರೂಮ್ ಇರೋದು. ತಿಗಳ್ರುಪಾಳ್ಯ ಮೈನ್ ರೋಡ್ ಅಂದ್ರೆ 8th mile ಇಟ್ಟು ಮಾಗಡಿ ರೋಡ್ಗೆ ಕನೆಕ್ಟ್ ಆಗುತ್ತೆ ರೋಡು. ಆ ರೋಡ್ ಅಲ್ಲೇ ನಮ್ದು ತಿಗಳ್ರುಪಾಳ್ಯ ಅಂತ ಒಂದು ಬರುತ್ತೆ. ಆ ತಿಗಳ್ರುಪಾಳ್ಯದಲ್ಲಿ ವಿಜಯ್ ಇವಿ ಅಂತ ನಾವು ವೇಣು ಮೋಟಾರ್ಸ್ ಬೈಕ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ವಿಡಿಯೋ ನೋಡಿದ್ರು ಇಲ್ಲಿಂದನೋ ಕಾಲ್ ಮಾಡ್ತಾರೆ, ಎಲ್ಲೇ ಇದ್ರು ಪ್ರೊವೈಡ್ ಮಾಡ್ತಾರೆ. ಎಲ್ಲೇ ಇದ್ರು ಪ್ರೊವೈಡ್ ಮಾಡ್ತೀವಿ ನಾವು, ಎಲ್ಲಾ ಫೆಸಿಲಿಟಿನೂ ಇದೆ. ಗಾಡಿ ನಮ್ ಕಸ್ಟಮರ್ ಸ್ವಲ್ಪ ಜನ ನೋಡಿ ವಿಡಿಯೋ ನೋಡಿ ಮಾಡಿದ್ದಾರೆ. ಸೊ ಹಾಸನ, ಚಿತ್ರದುರ್ಗ, ಮೈಸೂರು ಎಲ್ಲ ಕಳ್ಸಿಕೊಟ್ಟಿದೀವಿ. ಅವರು ಎಲ್ಲ ಕಾಲ್ ಮಾಡ್ತಾ ಇದಾರೆ, ಅವರು ಎಲ್ಲ ಸಫಿಶಿಯಂಟ್ ಆಗಿ ಸರ್ ತುಂಬಾ ಚೆನ್ನಾಗಿದೆ ನಮ್ಗೂ ಒಂದ್ ಗಾಡಿ ಬೇಕು ಅಂತ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ. ಸೊ ನಾವ್ ಇಲ್ಲಿ ಯಶವಂತಪುರದಿಂದ ಕಳ್ಸಿಕೊಡ್ತೀವಿ. ಇನ್ನೊಂದು ಇದ್ರಲ್ಲಿ 4 ಬರುತ್ತೆ ಕಲರ್ ನೋಡಿ, ಇದು ರೆಡ್ ಕಲರ್, ಇದು ಸಿಲ್ವರ್, ಮತ್ತೆ ಇದು ಸ್ಕೈ ಬ್ಲೂ, ಮತ್ತೆ ಇಲ್ಲಿ ಲಾಸ್ಟ್ ಬಂದು ಗ್ರೀನ್ ಇದೆ. ಗ್ರೀನ್ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಮುಂದೆ ಮ್ಯಾಗ್ ವೀಲ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಆಮೇಲೆ ಸ್ಪೀಡ್ ಮೂಡ್ಸ್ ಇದೆ, 1st, 2nd, 3rd, ಆಮೇಲೆ ರಿವರ್ಸ್ ಮೂಡ್ ಇದೆ, ಆಮೇಲೆ ಮತ್ತೆ ಕ್ರೂಸರ್ ಮೂಡ್ ಅಂತ ಇದು, ಮತ್ತೆ USB ಮೊಬೈಲ್ ಚಾರ್ಜಿಂಗು, ಬ್ಲೂಟೂತ್ ಕನೆಕ್ಷನ್ ಅವೈಲಬಲ್. ಇದು ಬೇಸಿಕ್ ಆಗಿ ಇರುತ್ತೆ ನೋಡಿ. ಇದು ಬಾಡಿ ಅನ್ಬ್ರೇಕಬಲ್ ಬಾಡಿ, ಇದು ಏನೂ ಆಗಲ್ಲ, ಬಾಡಿ ಎಷ್ಟೇ ಹೊಡೆದ್ರು ಏನೂ ಆಗಲ್ಲ, 100% ಗ್ಯಾರಂಟಿ ಕೊಡ್ತೀನಿ ಬಾಡಿ. ಬೇಕಾ ನೀವು ಹೊಡೆದ್ ನೋಡಿ, ಇವಾಗ ನಾವು ಹೊಡೆದಿದ್ದೀರಾ, ಕಸ್ಟಮರ್ ತೋರಿಸ್ತಾ ಇದೀವಿ ನೋಡಿ ಇಬ್ರು. ಸರ್ ಆಕ್ಚುಲಿ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಗಾಡಿ ನೋಡಕೊಂಡು? ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ. ಓಕೆ, ಯಾವ್ದು? ಪಬ್ಲಿಕ್ ಚಾಯ್ಸ್ ಕನ್ನಡ ಅಲ್ಲ, ನ್ಯೂಸ್ ಚಾನೆಲ್ ಅಲ್ಲಿ ನೋಡಿ. ಓಕೆ, ಯೂಟ್ಯೂಬ್ ಅಲ್ಲಿ ನೋಡಿದ್ಕೂನು ನೀವು ಸ್ಪಾಟಿಗೆ ಬಂದಿದ್ದೀರಾ, ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಚೆನ್ನಾಗಿದೆ. ಓಕೆ, ನೀವು ಕೊಡೋ ಬಜೆಟ್ ಗೆ ವರ್ತ್ ಅನ್ಸುತ್ತಾ ಗಾಡಿ? ಪರವಾಗಿಲ್ಲ. ಓಕೆ, ನಿಮ್ಮ ಹೆಸರು? ರಾಮಕೃಷ್ಣ. ಎಲ್ಲಿಂದ ಬಂದಿರೋದು? ಎಲೆಕ್ಟ್ರಾನಿಕ್ ಸಿಟಿ. ಎಲೆಕ್ಟ್ರಾನಿಕ್ ಸಿಟಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಸೊ ಈ ಗಾಡಿ ಬಗ್ಗೆ ಏನೇ ಡೌಟ್ಸ್ ಬಂದ್ರು ವಿಜಯ್ ಇವಿ ಅಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬಹುದು. ಮತ್ತೆ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಬೇಕು ಅಂದ್ರೆ ಸೊ ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಆಮೇಲೆ ಗಾಡಿನ ಎಲ್ಲಿದ್ರು ಕೊಡ್ತಾರಂತೆ ಕರ್ನಾಟಕದಲ್ಲಿ, ಅಂದ್ರೆ ಹಾಸನಲ್ಲಿ ಇರ್ಬೋದು, ಚಿಕ್ಕಮಂಗ್ಳೂರ್ ಇರ್ಬೋದು, ದಾವಣಗೆರೆ ಎಲ್ಲೇ ಇರಲಿ. ಸೊ ನೀವು ಫೋನ್ ಮಾಡಿ ಮಾತಾಡ್ಕೊಂಡು ಗಾಡಿನ ಸೊ ಬುಕ್ ಮಾಡಿದ್ರೆ ನೀವು ಅವ್ರಿಗೆ ಕಳ್ಸಿಕೊಡ್ತಾರೆ. ಸೊ ಏನೇ ಎನ್ಕ್ವೈರಿ ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.